ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನನ್ನ ಕನಸು ನನ್ನ ಜಗತ್ತು. ವೀಕ್ಷಕರಿಗೆಲ್ಲ ಸ್ವಾಗತ. ಭವ್ಯಾಸ್ ಫ್ಯಾಷನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹೇಳ್ತಾ ಇದ್ದೇನೆ. ಸೊ ಇವತ್ತಿನ ರೆಸಿಪಿಯಲ್ಲಿ ಪುನಃ ಒಂದು ಸ್ವೀಟನ್ನು ಮಾಡ್ತಾ ಇದ್ದೇನೆ. ಸೊ ಈ ಸ್ವೀಟ್ ಬಂದುಬಿಟ್ಟು ಇಲ್ಲಿ ನಾನು ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಸೊ ಈ ಸ್ವೀಟ್ ಪೂರ್ತಿ ಬಾಳೆಹಣ್ಣಿಂದಾಗಿರುತ್ತೆ. ಸೊ ಇದನ್ನು ನಾವು ಬಾಳೆಹಣ್ಣು ನೋಡಲಿಕ್ಕೆ ಇದು ಸ್ವೀಟ್ ಬಂದುಬಿಟ್ಟು ಬಾಳೆಹಣ್ಣ ಪಕೋಡ ಮಾಡಿದ್ರೆ ಹೇಗಾಗುತ್ತೆ ಹಾಗೆ ಆಗುತ್ತೆ. ಸೊ ಇದು ಏನಾಗುತ್ತೆ ಅಂದರೆ ವಿಶೇಷವಾಗಿ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಬಾಳೆಹಣ್ಣಿನ ಸುಟಾವು ಅಂತ ಕರೀತಾರೆ. ಸೊ ನನಗೆ ನಿಮ್ಮ ಕಡೆಗೆಲ್ಲ ಏನೇನು ಕರೀತಾರೆ ಗೊತ್ತಿಲ್ಲ, ಬಟ್ ನಮ್ಮ ಕಡೆಗೆ ಇದನ್ನು ಅದೇ ಹೆಸರಿಂದ ಕರೀತಾರೆ. ಸೊ ಇದನ್ನು ನೀವು ಬಾಳೆಹಣ್ಣಿನ ಕಜ್ಜಾಯ ಅಂತಲೂ ಕರ್ಕೋಬೋದು. ಸೊ ಈ ಬಾಳೆಹಣ್ಣಿಂದ ನಾವು ಹೇಗೆ ಮಾಡೋದು ಅನ್ನೋದನ್ನು, ಸ್ವೀಟ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಫಸ್ಟ್ ನಾನು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ಹೇಳ್ತೀನಿ. ಒನ್ ಬೈ ಒನ್ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ಬಾಳೆಹಣ್ಣು, ಒಂದು 7-8 ಬಾಳೆಹಣ್ಣನ್ನು ತೊಗೊಂಡಿದ್ದೇನೆ. ಸೊ ಇದು ಪೂರ್ತಿ ಹಣ್ಣಾಗಿರಬೇಕು, ಅಂದರೆ ತುಂಬ ಹಣ್ಣಂದರೆ ತುಂಬಾ ಹಣ್ಣಾಗಿರ್ಬಾರ್ದು. ನಾರ್ಮಲ್ ಮಿಟ್ಕಾ ಬಾಳೆಹಣ್ಣು ಏನು ಬರುತ್ತಲ್ಲ, ಸೊ ಅದೇ ತೊಗೊಂಡಿದ್ದೇನೆ ಇಲ್ಲಿ ನಾನು. ಸೊ ಕಾಯಿಕಾಯಿ ಇರಬಾರ್ದು ಅಷ್ಟೇ. ಸೊ ಇಲ್ಲಿ ಸ್ವೀಟ್ಗೆ ಇಲ್ಲಿ ಕೂಡ ನಾನು ಬೆಲ್ಲ ಯೂಸ್ ಮಾಡ್ತಾ ಇದ್ದೇನೆ, ಸಕ್ಕರೆ ಆ್ಯಡ್ ಮಾಡ್ತಾ ಇಲ್ಲ. ಆದಷ್ಟು ನಾವು ಸಕ್ಕರೆಯನ್ನು ಅವಾಯ್ಡ್ ಮಾಡೋಣ. ಆ ಜಾಗದಲ್ಲಿ ಏನಿದೆ ಅಲ್ಲ, ಬೆಲ್ಲವನ್ನು ಯೂಸ್ ಮಾಡೋಣ. ಬೆಲ್ಲವನ್ನು ಯೂಸ್ ಮಾಡಿ ಸ್ವಲ್ಪ ಸಕ್ಕರೆಯನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ನಾನು ಕೂಡ ಸಕ್ಕರೆಯನ್ನು ಯೂಸ್ ಮಾಡೋದು ಸ್ವಲ್ಪ ಕಡಿಮೆನೇ ಇದೆ. ಸೊ ಇಲ್ಲಿ ನಾನು ಏಲಕ್ಕಿಯನ್ನು ತಗೊಂಡಿದ್ದೇನೆ. ಸೊ ಏಲಕ್ಕಿ ಕಾಳನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೇನೆ. ಸೊ ಹಾಗೆ ಇಲ್ಲಿ ಒಂದು ಬೌಲು ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ತಗೊಂಡಿದ್ದೇನೆ. ಸೊ ಅಕ್ಕಿ ಬಂದುಬಿಟ್ಟು ನಾವು ದೋಸೆ ಮಾಡುವಾಗ ಏನು ಯೂಸ್ ಮಾಡ್ತೀವಲ್ಲ, ಸೊ ಅದೇ ರೈಸನ್ನು ನೆನೆಸಿಟ್ಟುಕೊಂಡಿದ್ದೇನೆ. ಸೊ ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ತೊಗೊಂಡಿದ್ದೇನೆ. ಸೊ ಇದನ್ನು ನಾನು ಏನು ಮಾಡ್ತೇನೆ ಅಂದರೆ ಮಿಕ್ಸಿ ಜಾರಲ್ಲಿ ಇವಿಷ್ಟು ಐಟಮ್ಸನ್ನು ಹಾಕ್ಕೊಂಡ್ಬಿಟ್ಟು ಒಂದ್ಸಲ ರುಬ್ಬಿಕೊಳ್ತೇನೆ. ಸೊ ಪೇಸ್ಟ್ ಮಾಡ್ಕೋಬೇಕು. ಸೊ ಅದನ್ನು ಹೇಗೆ ಮಾಡೋದು ಅಂತ ಕೂಡ ನಾನು ತೋರಿಸ್ತೇನೆ ನಿಮಗೆ. ಸೊ ಈ ಸ್ವೀಟಿಗೆ ನೀವು ಯಾವುದೇ ಸ್ವೀಟ್ ಮಾಡಿ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಬೇಕು, ಯಾಕಂದರೆ ಅದೇನಾಗುತ್ತೆ ಅಂದರೆ ಬ್ಯಾಲೆನ್ಸಿಂಗಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ತುಂಬ ನಾವು ಖಾರವನ್ನು ಐಟಮ್ಸ್ ಮಾಡುವಾಗ ಒಂಚೂರು ನಾವು ಏನು ಮಾಡ್ತೇವೆ, ಸಿಹಿ ಪ್ರಮಾಣವನ್ನು ಆ್ಯಡ್ ಮಾಡ್ತೀವಿ. ಸೊ ಅದು ಬ್ಯಾಲೆನ್ಸಿಂಗ್ ಮಾಡೋಕ್ಕೋಸ್ಕರ. ಸೊ ಇಲ್ಲಿ ಕೂಡ ನಾನು ಸ್ವೀಟಿಗೆ ಸಾಲ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಒಂಚೂರು ಟೇಸ್ಟಿಗೆ ಅಷ್ಟೇ. ಅದು ಬ್ಯಾಲೆನ್ಸ್ ಆಗಬೇಕು, ಇಲ್ಲಾಂದರೆ ತುಂಬ ಸಿಹಿ ಹೊಡೆದು ಬಿಡುತ್ತೆ, ಮುಖದ ಮೇಲೆ ಸಿಹಿ ಬಂದಂಗೆ ಅನಿಸುತ್ತೆ ಐಟಮ್ಸ್ ತಿನ್ನುವಾಗ. ಅಂದರೆ ಒಂದು ಕಜ್ಜಾಯ ತಿನ್ಬೋದು, ಎರಡು ತಿನ್ಬೋದು, ಜಾಸ್ತಿ ತಿನ್ನೋಕ್ಕಾಗಲ್ಲ. ಸೊ ಅದನ್ನು ನಾವೇನು ಮಾಡಬೇಕು ಅಂದರೆ ಈಕ್ವಲ್ ಬ್ಯಾಲೆನ್ಸಲ್ಲಿ ಸ್ವೀಟನ್ನು ನಾವು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಂಡ್ರೆ ಈಕ್ವಲ್ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೇ. ಸೊ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ಈಗ ನಾನೊಂದು ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋ ಅಕ್ಕಿ, ಅಂದರೆ ರಾತ್ರಿ ಇದನ್ನು ನಾನು ನೆನೆ ಹಾಕಿದ್ದೇನೆ. ಸೊ ನಾವು ನಾರ್ಮಲಾಗಿ ಕಾಯಿ ದೋಸೆ, ನೀರು ದೋಸೆ ಮಾಡುವಾಗ ಹೇಗೆ ಅಕ್ಕಿಯನ್ನು ನೆನೆ ಹಾಕ್ತೀವಲ್ಲ, ಸೊ ಅದೇ ರೀತಿ ಒಂದು ಬೌಲ್ ಅಕ್ಕಿಯನ್ನು ನೆನೆಸಿಟ್ಟು ನೀರು ತೆಗೆದುಬಿಟ್ಟು ಈಗ ತೊಗೊಂಡಿರೋದು. ಸೊ ಅದಕ್ಕೆ ನಾನಿಲ್ಲಿ ಬಾಳೆಹಣ್ಣನ್ನು ಹಾಕಿ ಇದನ್ನು ತರ್ತರಿ ರುಬ್ಬಿಕೋಬೇಕು. ತುಂಬ ನುಣ್ಣಗೆ ರುಬ್ಬಿಕೋಬೇಡಿ, ಸ್ವಲ್ಪ ನಾರ್ಮಲ್ ತರ್ತರಿ ಆಗಿರಬೇಕು. ಸೊ ಅದನ್ನು ನಾನು ತೋರಿಸ್ತೇನೆ ನಿಮಗೆ. ಸೊ ಈಗ ನೀವೇನಂದರೆ ಇದನ್ನು ದಿಢೀರ್ ಕೂಡ ಮಾಡ್ಕೋಬೋದು, ಅಂದರೆ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಈ ಕಜ್ಜಾಯ ಅಂದ್ಬಿಟ್ರೆ. ನೆನೆಸಿಟ್ಟಿರೋ ಅಕ್ಕಿಗೋಸ್ಕರ ವೆಯ್ಟ್ ಮಾಡಬೇಕಂತ ಏನಿಲ್ಲ, ನಿನ್ನೇ ನೆನೆಸಾಕ್ಬೇಕಂತ ಏನಿಲ್ಲ. ಸೊ ಈ ಅಕ್ಕಿ ಜಾಗದಲ್ಲಿ ಏನು ಮಾಡಬೇಕು, ನೀವು ಇದನ್ನು ಸ್ಕಿಪ್ ಮಾಡಿಬಿಟ್ಟು ಚಿರೋಟಿ ರವೆ ಏನು ಬರುತ್ತೆ, ನಾರ್ಮಲಾಗಿ ನೀವು ಉಪ್ಪಿಟ್ಟು ಏನು ಮಾಡ್ತೀರೋ, ಸೊ ಆ ರವೆಯನ್ನು ತೊಗೊಂಡ್ಬಿಟ್ಟು ಆ ರವೆಯನ್ನು ಕೂಡ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು. ಯಾಕಂದರೆ ಡೈರೆಕ್ಟಾಗಿ ರವೆ ಹಾಕ್ಬಿಡಿ, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಾವು ಉಪ್ಪಿಟ್ಟು ಮಾಡುವಾಗ ಅಥವಾ ಇನ್ಸ್ಟೆಂಟ್ ಇಡ್ಲಿ ಮಾಡುವಾಗ, ರವಾ ಇಡ್ಲಿ ಮಾಡುವಾಗ ಹೇಗೆ ಯೂಸ್ ಮಾಡ್ತೀವಲ್ಲ, ಸೊ ಅದೇ ಥರ ಅದಕ್ಕೆ ನಾವು ರವೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಸೇಮ್ ಮೆಜರ್ಮೆಂಟು ಒಂದು ಕಪ್ ರವಾ ತೊಗೊಳ್ಳಿ. ಸೊ ಅದೇ ರೀತಿ ಬಾಳೆಹಣ್ಣು ನಿಮಗೆ ಸ್ವೀಟ್ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ತೊಗೊಳ್ಳಿ. ಸೊ ಬಾಳೆಹಣ್ಣಲ್ಲೂ ಸ್ವೀಟ್ ಇದೆ, ಬೆಲ್ಲದಲ್ಲೂ ಸ್ವೀಟ್ ಇದೆ. ಸೊ ಹಾಗಾಗಿ ನೀವು ಬ್ಯಾಲೆನ್ಸಿಂಗಲ್ಲಿ ಎಷ್ಟು ಬೇಕಾಗತ್ತೆ ಅಂತ ನೋಡ್ಕೊಳ್ಳಿ. ಸೊ ಅದೇ ರೀತಿ ಕೂಡ ಮಾಡ್ಕೋಬೋದು, ಅದರಲ್ಲೂ ಕೂಡ ಚೆನ್ನಾಗಿರುತ್ತೆ. ಹಬ್ಬಗಳಲ್ಲಿ ಮಾಡುವಾಗ ಆ ಥರನೇ ಮಾಡ್ತಾರೆ ನಾವೆಲ್ಲರೂ, ಬಟ್ ಇಲ್ಲಿ ನಾನು ರೈಸನ್ನು ನೆನೆಸಿಬಿಟ್ಟು ನಿಮಗೆ ತೋರಿಸಿದೆ. ಸೊ ಹಬ್ಬಗಳಲ್ಲಿ ಏನಾಗುತ್ತೆ ಅಂದರೆ ರೈಸ್ ಐಟಮ್ಸನ್ನು ಜಾಸ್ತಿಯಾಗಿ ಫಸ್ಟ್ ಮೊಸರೆಯನ್ನು ಯೂಸ್ ಮಾಡಲ್ಲ ನೈವೇದ್ಯಕ್ಕಿಡುವಾಗ, ಆಗ ನಾವು ರವಾ ಐಟಮ್ಸನ್ನು ಯೂಸ್ ಮಾಡ್ಕೊಳ್ತೇವೆ. ಸೊ ಅದನ್ನು ನೀವು ರೈಸ್ ಬದಲು ಸ್ಕಿಪ್ ಮಾಡಿ ರವಾನ ಆ್ಯಡ್ ಮಾಡ್ಕೊಂಡು ಕೂಡ ಈ ಕಜ್ಜಾಯನ ಮಾಡ್ಕೋಬಹುದು. ಓಕೆ, ಈಗ ನಾನು ಇದನ್ನು ತೋರಿಸ್ತಾ ಇದ್ದೀನಲ್ಲ, ಸೊ ಇದು ಈಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಂಡು ಬಿಡೋಣ. ನಾನು ಮಿಕ್ಸಿಯಲ್ಲಿ ಇದನ್ನು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡಿದ್ರಲ್ಲ ತುಂಬ ಇದು ಇದನ್ನು ನುಣ್ಣಗೂ ಮಾಡ್ಕೊಂಡಿಲ್ಲ, ಈ ಥರ ತರ್ತರಿ ಆಗಿದೆ, ಈ ಥರ ಗಟ್ಟಿನೇ ಬರುತ್ತೆ ಇದು. ನೀರು ಮಿಕ್ಸ್ ಮಾಡಬೇಡಿ ಇದಕ್ಕೆ,
ನಿಮಗೆ ನೀರು ಮಿಕ್ಸ್ ಮಾಡಿಬಿಟ್ರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಸೊ ಇದಕ್ಕೆ ನಾನೇನು ಮಾಡಿದ್ದೇನೆ ಅಂದರೆ ಏಲಕ್ಕಿ ಮತ್ತು ಉಪ್ಪನ್ನು ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಸೊ ಏಲಕ್ಕಿ ಉಪ್ಪನ್ನು ನೀವು ಕೂಡ ಮಿಕ್ಸಿ ಮಾಡುವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಇದು ಪೇಸ್ಟ್ ರೆಡಿಯಾಗಿದೆ. ಸೊ ಇದಕ್ಕೆ ನಾನು ನೆಕ್ಸ್ಟು ಸ್ವೀಟ್ ಅಂದರೆ ಬೆಲ್ಲ ಆ್ಯಡ್ ಮಾಡಿಕೊಂಡು ಹೇಗೆ ಕಷಾಯ ಮಾಡೋದು ಅನ್ನೋದನ್ನು ತೋರಿಸ್ತೇನೆ. ಸೊ ಈ ಥರ ಪೇಸ್ಟ್ ರೆಡಿ ಆಗಬೇಕು. ಸೊ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳಿ. ಸೊ ಈ ಸ್ವೀಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಒಂದು 2 ದಿನ ಅಥವಾ 3 ದಿನ ಯೂಸ್ ಮಾಡ್ಬೋದು, ಇಟ್ಕೊಳ್ಬೋದು ಏರ್ ಟೈಟ್ ಕಂಟೈನರಲ್ಲಿ ಹಾಕೊಂಡ್ಬಿಟ್ಟು. ಗಣೇಶ ಹಬ್ಬಕ್ಕೆ ಗಣೇಶ ಚತುರ್ಥಿ ಇರುತ್ತಲ್ಲ, ಇದರಲ್ಲಿ ನೀವು ನೈವೇದ್ಯ ಕೂಡ ಯೂಸ್ ಮಾಡ್ಕೋಬೋದು. ಬಟ್ ನೈವೇದ್ಯ ಮಾಡುವಾಗ ಇದಕ್ಕೆ ನೀವು ರವೆ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಈಗ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಕೊಂಡಿದ್ದೇನೆ. ಸೊ ಈಗ ಕರೀಲಿಕ್ಕೆ ನಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಯೂಸ್ ಮಾಡ್ಕೊಳ್ಳಿ. ಸೊ ಈಗ ಅದು ಕಾದಿದೆಯೋ ಎಣ್ಣೆ ಅಂತ ನೋಡಲಿಕ್ಕೆ ಒಂದು ಸ್ವಲ್ಪ ನಾವು ಈ ಮಿಕ್ಸರನ್ನು ಬಿಚ್ಚಿ ನೋಡಬೇಕು. ಅದು ಈ ಥರ ಒಂದು ಸಲ ಗುಳ್ಳೆ ಬರಬೇಕು, ಕರೆಕ್ಟಾಗಿ ಕಾದಿದ್ರೆ ಆ ಥರ ಬರುತ್ತೆ ನೋಡಿ ಮೇಲುಗಡೆ ತಿರ್ಕೊಂಡು. ಸೊ ಈಗ ನಾವು ಕಜ್ಜಾಯನ ಬಿಟ್ಕೊಳ್ಳೋಣ. ಸೊ ನೀವು ಬಜ್ಜಿನೆಲ್ಲ ಹೇಗೆ ಬಿಡ್ತಿರಲ್ಲ ಅದು ಅದಕ್ಕೆ ಬಿಟ್ಕೊಳ್ಳಿ. ಸೊ ನಾನು ಕೂಡ ಅದೇ ಥರ ಬಿಟ್ಕೊಳ್ತಾ ಇದ್ದೇನೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಒಮ್ಮೆಲೆ ಅಷ್ಟು ಬಿಟ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ನಮಗೆ ಎಷ್ಟು ಸ್ಪೇಸ್ ಇದೆ ಇಲ್ಲಿ ಅಂತ ನೋಡ್ಕೊಂಡ್ಬಿಟ್ಟು ಬಿಟ್ಕೊಳ್ಳಿ. ಯಾವುದೇ ಒಂದಕ್ಕೊಂದು ಅಂಟಿಕೊಂಡು ಬಿಡುತ್ತೆ. ಸೊ ಅದನ್ನು ಜಾಸ್ತಿ ನೀರು ಜೊತೆ ಎಲ್ಲ ಮಿಕ್ಸ್ ಮಾಡಬೇಡಿ. ನೀರು ಹಾಕಿಬಿಟ್ರೆ ಅದು ಬರಲ್ಲ ಕಜ್ಜಾಯ ಚೆನ್ನಾಗಿ. ಸೊ ನೋಡ್ತಾ ಇದ್ದೀರಲ್ಲ, ಈ ಥರನೇ ಬಿಟ್ಕೋಬೇಕು. ಸೊ ಈಗ ನಾನಿಲ್ಲಿ ಒಂದು 7 ರಿಂದ 8 ಆಗೋಷ್ಟು ಬಿಟ್ಕೊಳ್ತಾ ಇದ್ದೇನೆ. ಸೊ ಈಗ ಇದನ್ನು ಕಜ್ಜಾಯನ ಕರ್ಕೊಳ್ಳೋಣ. ಸೊ ನೋಡಿ, ಇದು ಗೋಲ್ಡನ್ ಬ್ರೌನ್ ಬರಬೇಕು. ಸೊ ನಾರ್ಮಲ್ ನೀವು ಕಜ್ಜಾಯ ಹೇಗೆ ಮಾಡಿದಾಗ ಆ ಥರ ಬರುತ್ತಲ್ಲ ಅದೇ ಥರ ಬರಬೇಕು. ಸೊ ನೋಡಿ, ಒಂದು ಕೂಡ ಒಂದಕ್ಕೊಂದು ಅಂಟುಕೊಂಡಿಲ್ಲ, ನೋಡ್ತಾ ಇದ್ದೀರಲ್ಲ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಸೊ ಜಾಮೂನ್ ಥರನೇ ಕಾಣ್ತಾ ಇದೆ. ಬಟ್ ಇದು ಜಾಮೂನ್ ಅಲ್ಲ, ಇದು ಬಂದುಬಿಟ್ಟು ಬಾಳೆಹಣ್ಣಿನ ಸುಟಾವು ಅಂತಾರೆ. ಸೊ ಇದು ಬಾಳೆಹಣ್ಣಿನ ಕಜ್ಜಾಯ ಅಂತ ಕೂಡ ಹೇಳ್ಬೋದು. ಸೊ ನೋಡಿ ಫ್ರೆಂಡ್ಸ್, ಜಾಮೂನ್ ಕರೆದಾಗ ಹೇಗಿರುತ್ತಲ್ಲ ಹಾಗೆ ಕಾಣುತ್ತೆ. ಬಟ್ ಇದರಲ್ಲೆಲ್ಲ ಮಿಕ್ಸ್ ಆಗಿದೆ, ಸ್ವೀಟ್ ಎಲ್ಲ ಮಿಕ್ಸ್ ಆಗಿದೆ. ನೆಕ್ಸ್ಟ್ ನೀವೇನು ಸಕ್ಕರೆ ಪಾಕ ಮಾಡಿ ಆ್ಯಡ್ ಮಾಡುವಂಥದ್ದೇನೂ ಇಲ್ಲ. ಸೊ ಇನ್ಸ್ಟೆಂಟ್ ಆಗಿದೆ ರೆಸಿಪಿ, ತುಂಬ ಟೇಸ್ಟಿ ಆಗಿರುತ್ತೆ. ಇದನ್ನು ನೀವು ಸಂಜೆ ಟೈಮ್ಗೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ನೀವೇನು ಮಿಲ್ಕ್ ಕೊಡ್ತೀರೋ ಅಥವಾ ಹಾರ್ಲಿಕ್ಸ್ ಕೊಡ್ತೀರೋ ಅದ್ರ ಜೊತೆಗೆ ಒಂದೆರಡು 3 ಪ್ಲೇಟಲ್ಲಿ ಹಾಕಿ ಕೊಟ್ಟರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಜ್ಜಾಯ ಕೂಡ. ಸೊ ಬಾಳೆಹಣ್ಣು ತಿಂದೇ ಇರುವಂಥ ಮಕ್ಕಳಿಗೆ ಬಾಳೆಹಣ್ಣನ್ನು ಕೊಡಬೇಕಾಗಿರುತ್ತೆ. ಸೊ ಹೇಗೆ ಕೊಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಥರ ಸ್ವೀಟ್ ಮಾಡಿಬಿಟ್ಟು ಕೊಡಿ. ಅವರು ತುಂಬ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಇದರಲ್ಲಿ ಬಾಳೆಹಣ್ಣು ಇದೆ ಅನ್ನೋದೇ ಗೊತ್ತಾಗಲ್ಲ ಅವರಿಗೆ. ಈ ಮಕ್ಕಳಿಗೆ ಏನಾಗ್ಬಿಡತ್ತೆ ಅಂದರೆ ಯಾವುದೇ ತರಕಾರಿ ಆಗಲಿ ಹಣ್ಣಾಗಲಿ ಅವ್ರಿಗೆ ಡೈರೆಕ್ಟ್ ಕಣ್ಣಿಗೆ ಕಾಣೋ ಥರ ಕೊಟ್ಟರೆ ಅವ್ರು ತಿನ್ನಲ್ಲ. ಸೊ ಇದನ್ನು ಯಾವುದಾದ್ರೂ ಮ್ಯಾಜಿಕ್ ಮಾಡಿ, ನಾವು ತಾಯಂದ್ರಾದವ್ರು ಏನು ಮಾಡಬೇಕಂದ್ರೆ ಮ್ಯಾಜಿಕ್ ಮಾಡಬೇಕು ಮಕ್ಕಳಿಗೆ ಫುಡ್ಡನ್ನು ತಿನ್ನಿಸುವಾಗ. ಸೊ ಅದನ್ನು ನಾವು ಮ್ಯಾಜಿಕ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಈಸಿಲಿ ಅವ್ರಿಗೆ ಬೇಕಾದಂಥ ನ್ಯೂಟ್ರಿಯೆಂಟ್ಸು, ಪ್ರೋಟೀನ್ಸು ಪ್ರತಿಯೊಂದನ್ನು ನಾವು ಅವ್ರ ಬಾಡಿಗೆ ಆರಾಮ್ಸಿರಲಿ ಕೊಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ, ಈ ಥರ ನೀವು ಮಿಕ್ಸ್ ಮಾಡಿ ಕೊಟ್ಬಿಟ್ರೆ ಅವರು ಆರಾಮ್ಸಿ ತಿಂತಾರೆ. ತಿಂದಾದಮೇಲೆ ಇದರಲ್ಲಿ ಕೇಳ್ತಾರೆ, ಅಮ್ಮ ಬನಾನ ಆ್ಯಡ್ ಮಾಡಿದ್ದೀರಾ ಅಂತ. ನೀವು ಹೇಳಿದ್ರು ಕೂಡ ಅವ್ರು ನಂಬಲ್ಲ, ಇನ್ನೂ ಬೇಕು ಬೇಕು ಅಂತ ತಿಂತಾರೆ. ಸೊ ಹಣ್ಣನ್ನು ಇಷ್ಟಪಡದೇ ಇರೋ ಮಕ್ಕಳಿಗೆ ಈ ಥರನ ಮಾಡಿಕೊಡಿ. ಸೊ ಬಾಳೆಹಣ್ಣು ಕೂಡ ಮಕ್ಕಳಿಗೆ ತುಂಬ ಒಳ್ಳೆಯದು. ಸೊ ಇದನ್ನು ಕೊಡೋದು ಈ ಥರ ಕೂಡ ನೀವು ಹಣ್ಣನ್ನು ಕೊಡ್ಬೋದು. ಸೊ ನೋಡಿ, ಈ ಥರ ಒಂದು ಮ್ಯಾಜಿಕನ್ನು ಮಾಡೋಣ. ತುಂಬ ಟೇಸ್ಟಿಯಾಗಿ, ಹೆಲ್ದಿಯಾಗಿ, ಡೆಲಿಷಿಯಸ್ ಆಗಿ ನಮ್ಮ ಟ್ರೆಡಿಷ್ನಲ್ ಫುಡ್ಸನ್ನು ನಮ್ಮ ಈಗಿನ ಟ್ರೆಂಡಿ ಮಕ್ಕಳಿಗೆ ತಿನ್ನಿಸೋದನ್ನು ಅಭ್ಯಾಸ ಮಾಡಿಸೋಣ ಅಂತ ಇದ್ದೇನೆ. ಸೊ ಈಗ ಕಜ್ಜಾಯ ರೆಡಿಯಾಗಿದೆ. ಸೊ ಇದನ್ನು ನಿಮಗೆ ನಾನು ಸರ್ವಿಂಗ್ ಬೌಲಲ್ಲಿ ಹಾಕಿ ತೋರಿಸ್ತೇನೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸೊ ನಾನು ಇದನ್ನು ಸರ್ವಿಂಗ್ ಬೌಲಲ್ಲಿ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೇನೆ. ಕಜ್ಜಾಯ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ, ತಿನ್ನೋದೊಂದೇ ಬಾಕಿ. ಸೊ ಇದನ್ನು ನಾನು ನಿಮಗೆ ಸರ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಮನೇಲಿ ಈ ಥರ ಸರ್ವ್ ಮಾಡಿ, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ಥರ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡಿ ಇಡಿ, ಸರ್ಪ್ರೈಸ್ ಮಾಡಿ. ಮಕ್ಕಳಿಗೆ ತುಂಬ ಖುಷಿಯಾಗ್ತಾರೆ, ಮತ್ತು ನಿಮಗೂ ಕೂಡ ಖುಷಿ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿನ್ನುವಾಗ. ಬರೀ ಮಕ್ಕಳಿಗಂತ ಅಲ್ಲ, ಮನೆಯಲ್ಲಿ ನಿಮ್ಮ ಅತ್ತೆ ಮಾವ ತಂದೆ ತಾಯಿ ಸ್ವಲ್ಪ ಏಜ್ ಆದವ್ರು ಇರ್ತಾರೆ, ಅವ್ರಿಗೆ ಕೂಡ ಹಲ್ಲಲ್ಲಿ ಏನಾಗುತ್ತೆ ಅಂದರೆ ತುಂಬ ಗಟ್ಟಿಗಟ್ಟಿ ಇರೋ ಕಜ್ಜಾಯ ತಿನ್ನೋಕ್ಕಾಗಲ್ಲ. ಸೊ ಅಂಟು ಬೆಲ್ಲದ ಕಜ್ಜಾಯ ಅವೆಲ್ಲ ತಿನ್ನಬೇಕು ಅನ್ಸುತ್ತೆ ಏಜ್ ಆದ ತಕ್ಷಣ. ಪ್ರತಿಯೊಬ್ಬರಿಗೊಂದು ಸಹಜ, ಆದರೆ ಆ ಟೈಮಲ್ಲಿ ನಮಗೆ ತಿನ್ನೋದು ಕಷ್ಟ ಆಗುತ್ತೆ. ಸೊ ಅವರಿಗೂ ಕೂಡ ನೀವು ಇದನ್ನು ಮಾಡಿಕೊಟ್ರೆ ಈಸಿಲಿ ತಿನ್ಬೋದು. ಯಾಕಂದರೆ ಇದು ತುಂಬ ನೋಡಿ ಈ ಥರ ಮೆತ್ತಗಾಗಿರುತ್ತೆ, ಈ ಥರ ಮೆತ್ತಗಾಗಿರೋದ್ರಿಂದ ಅವರಿಗೆ ತಿನ್ನೋಕ್ಕೇನು ಪ್ರಾಬ್ಲಮ್ ಆಗೋಲ್ಲ, ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಕೂಡ. ಸೊ ಈ ಥರ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಯಾವುದಾದ್ರೂ ಒಂದು ರೆಸಿಪಿಯನ್ನು ಮಾಡಿ ಅವರಿಗೆ ಡೆಡಿಕೇಟ್ ಮಾಡ್ತಾ ಇದ್ದರೆ ಅವರಿಗೂ ತುಂಬ ಖುಷಿಯಾಗುತ್ತೆ ನಾವೆಷ್ಟು ಪ್ರೀತಿಯಿಂದ ಸರ್ವ್ ಮಾಡ್ತಾ ಇದ್ದೀವಿ ಅಂತ. ಸೊ ನಮಗೂ ಕೂಡ ನಾವು ಮಾಡಿದ ಅಡುಗೆನ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾರೆ ಅಂತ ನೋಡಿ ಖುಷಿಯಾಗುತ್ತೆ. ಸೊ ಇದು ದಿಢೀರ್ ಕಜ್ಜಾಯ.
ಬಾಳೆಹಣ್ಣಿನ ಸುಟಾವು ನಮ್ಮ ಕಡೆಗೆ, ಸೊ ನಿಮ್ಮ ಕಡೆಗೆ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ಸೊ ಈ ಸ್ವೀಟನ್ನು ತಪ್ಪದೆ ಯಾವುದಾದ್ರೂ ಒಂದು ಹಬ್ಬದಲ್ಲಿ ಮಾಡ್ಕೊಳ್ಳಿ, ಹೇಗನ್ನಿಸ್ತು ಅನ್ನೋದನ್ನು ನನಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್ ಬಾಯ್ ಫ್ರೆಂಡ್ಸ್.